ಬೆಂಗಳೂರಿನಲ್ಲಿ ಚಿರತೆ ಭಯ. ಬೆಂಗಳೂರಿನಲ್ಲಿ ಮತ್ತೆ ಚಿರತೆಯ ಹಾವಳಿ ಹೆಚ್ಚಾಗಿದ್ದು ಉತ್ತರಹಳ್ಳಿ ಭಾಗದಲ್ಲಿ ಚಿರತೆಯ ಓಡಾಟದ ದೃಶ್ಯ ಸೆರೆಯಾಗಿದೆ. ಹೀಗಾಗಿ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ಗ್ರಾಮಸ್ಥರು ಹಿಂದೇಟು ಹಾಕ್ತಾ ಇದ್ದಾರೆ. ಮನೆಯಿಂದ ಹೊರಬರೋದಕ್ಕೆ ಭಯಭೀತರಾಗಿದ್ದಾರೆ ಜನ. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚಿರತೆ ಚಿಂತೆಗೆ ಬೆಂಗಳೂರು ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಉತ್ತರಹಳ್ಳಿ ಭಾಗದಲ್ಲಿ ಜನ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಚಿರತೆ ಪ್ರತ್ಯಕ್ಷವಾಗಿರೋದನ್ನ. ನಗರದ ನಾಲ್ಕು ಕಡೆಗಳಲ್ಲಿ ಚಿರತೆ ಓಡಾಟ ನಡೆಸಿರುವಂತಹ ದೃಶ್ಯಗಳು ಕಂಡು ಬಂದಿದೆ. ನಾಲ್ಕು ಚಿರತೆಗಳು ಇತರ ಉತ್ತರಹಳ್ಳಿ ಭಾಗದಲ್ಲಿ ಮಕ್ಕಳನ್ನು ಶಾಲೆ ಕಳಿಸೋದಕ್ಕೆ ಗ್ರಾಮಸ್ಥರು ಹಿಂದೇಟು ಹಾಕ್ತಿದ್ದಾರೆ. ಚಿರತೆ ಜಿಂಕೆಯನ್ನ ಕೊಂದಿದೆ ಅನ್ನುವಂತಹ ಸುದ್ದಿ ಹರಿದಾಡ್ತಿದ್ದಂಗೆ ಈಗ ಆಲ್ರೆಡಿ ಈ ಭಾಗದ ಜನ ಭಯಭೀತರಾಗಿರುವಂಥದ್ದು. ಸದ್ಯ ನಾನೀಗ ಉತ್ತರಹಳ್ಳಿಯ ಭಾಗದಲ್ಲಿ ನಾನು ಮಕ್ಕಳನ್ನ ಮಾತನಾಡಿಸ್ತಾ ಇದ್ದೀನಿ. ನೀವು ನೋಡಬಹುದು ಈ ಶಾಲೆಯಲ್ಲಿ ಈಗ ಆಲ್ರೆಡಿ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು. ನಿನ್ನೆ ಯಾವಾಗ ಚಿರತೆ ಜಿಂಕೆಯನ್ನ ಈ ಭಾಗದಲ್ಲಿ ಕೊಂದಿದೆ, ಈ ಭಾಗಗಳಲ್ಲಿ ಓಡಾಟವನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ತಿಳಿದು ಬಂದ ಹಾಗೆ ಮಕ್ಕಳ ಸಂಖ್ಯೆ ಈಗ ಶಾಲೆಗೆ ಬರುವಂತಹ ಮಕ್ಕಳ ಸಂಖ್ಯೆ ಈಗ ಕಡಿಮೆ ಆಗ್ತಾ ಇರುವಂಥದ್ದು. ಜಟ್ಟಿಗಾರಹಳ್ಳಿ ಸ್ಕೂಲ್ನ ಮುಂಭಾಗದಲ್ಲಿ ನಾನಿದ್ದೀನಿ. ಅಲ್ಲಿನ ಮಕ್ಕಳು ಕೂಡ ಸಾಕಷ್ಟು ಜನ ಇದ್ದಾರೆ. ಈಗ ಆಲ್ರೆಡಿ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಭಯಭೀತರಾಗ್ತಾ ಇರುವಂಥದ್ದು ಇಲ್ಲಿನ ಪೋಷಕರು. ಸೊ ನನ್ನ ಜೊತೆ ಟೀಚರ್ ಇದ್ದಾರೆ, ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಜಿಂಕೆಯನ್ನು ಯಾವಾಗ ಚಿರತೆ ಕೊಂದಿದೆ ಅನ್ನುವಂತಹ ಸುದ್ದಿ ಹರಿದಾಡ್ತಿದೆ, ಈ ಹಿನ್ನೆಲೆಯಲ್ಲಿ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ, ಎಷ್ಟು ಜನ ಬರ್ತಾ ಇಲ್ಲ? ಮೇಡಮ್, ನಮ್ಮ ಶಾಲೆಗೆ ಸುಮಾರು ಇಲ್ಲಿ BGS ಆಸ್ಪತ್ರೆ ಹಿಂಭಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿಂದ 10 ಮಕ್ಕಳು ಬರ್ತಾ ಇದ್ರು, ಆದರೆ ನಿನ್ನೆ ಇಬ್ಬರು ಪೇರೆಂಟು ಇಬ್ಬರು ಮಕ್ಕಳನ್ನ ವೆಹಿಕಲ್ ಕರ್ಕೊಬಂದು ಬಿಟ್ಟು ಹೋಗಿದ್ರು. ಇನ್ನು ಉಳಿದಿದ್ದ 8 ಮಕ್ಕಳು ವೆಹಿಕಲ್ ಮಾಡಿಬಿಟ್ಟು ಕಳಿಸ್ತೀವಿ, ಇಲ್ಲ ಅಂದರೆ ಕಳಿಸೋದಕ್ಕಾಗೋದಿಲ್ಲ. ಸುಮಾರು ನಮ್ಮ ಶಾಲೆಯಿಂದ 1.5 ಕಿಲೋಮೀಟರ್ ಆಗುತ್ತೆ ಅಲ್ಲಿ ಆಸ್ಪತ್ರೆ ಹತ್ರ. ಅಲ್ಲಿಂದ ನಡ್ಕೊಂಡೇ ಬರ್ತಾ ಇದ್ರು ಮಕ್ಕಳು. ತುಂಬ ದೂರ ಇದ್ರಿಂದ ಭಯ ಗುಂಡ್ಬಿಟ್ಟಿದ್ದಾರೆ ಎಲ್ಲರೂ. ಪೇರೆಂಟ್ ಯಾವುದೇ ಕಾರಣಕ್ಕೂ ಕಳಿಸೋದಿಲ್ಲ ಸರ್, ವೆಹಿಕಲ್ ಮಾಡಿ ಕಳಿಸ್ತೀವಿ, ಅಲ್ಲಿವರೆಗೂ ಕಳಿಸೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಚಿರತೆ ಯಾರಾದರೂ ನೋಡಿದಾರಂತ ಸಾರ್ವಜನಿಕರು, ಅಥವಾ ಸುದ್ದಿ ಹರಿದಾಡ್ತಾ ಇರೋದು ಬಿಟ್ಟರೆ, ಜಿಂಕೆಯನ್ನು ತಿಂದು ಹೋಗಿದೆ ಅನ್ನುವಂಥದ್ದು ಬಿಟ್ಟರೆ ಯಾರಾದರೂ ಕಣ್ಣಾರೆ ಚಿರತೆಯನ್ನು ನೋಡಿದ್ದಾರೆ? ಕಣ್ಣಾರೆ ನೋಡಿರೋದು ಅದು ನನಗೂ ಸರಿಯಾಗಿ ಗೊತ್ತು ಇಲ್ಲ. ಇಲ್ಲಿ ಚಿಕ್ಕೇಗೌಡನ ಪಾಳ್ಯ ಅಂತಿದೆ, ಅಲ್ಲಿ ಒಬ್ಬರು CCTV ಹಾಕಿದ್ದಾರಂತೆ ಮನೆ ಹತ್ರ. ಆ CCTV ಕವರೇಜಲ್ಲೂ ನಮ್ಮ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲೇ, ಸ್ವಲ್ಪ ದೊಡ್ಡ ಮಕ್ಕಳು, ಅವರು ವಿಡಿಯೋ ತಂದ್ಬಿಟ್ಟು ತೋರಿಸಿದ್ರು. ನೋಡಿ ಸರ್, ಇಲ್ಲೇ ಚಿಕ್ಕೇಗೌಡನ ಪಾಳ್ಯದು ಅಂದ್ಬಿಟ್ಟು ಅದು, ಮತ್ತೆ ಅದು ಬಿಟ್ಟರೆ ನಮ್ಮ ಪೇರೆಂಟ್ಗಳೇ ಮಕ್ಕಳು ಪೇರೆಂಟ್ ಇದಾರೆ ಅಲ್ರ, ಅವರೊಂದಿಬ್ರು ನೋಡಿದೀವಿ ಅಂತಾನೆ ಹೇಳಿದ್ರು. ಓಕೆ, ನಾನಿನ್ನು ಮಕ್ಕಳನ್ನ ಕೂಡ ಮಾತಾಡಿಸ್ತೀನಿ. ಈ ಭಾಗದಲ್ಲಿ ವಾಸಿಸ್ತಾ ಇರುವಂತಹ ಮಕ್ಕಳು ಕೂಡ ಹೌದು. ಪುಟ, ಯಾವ ಕ್ಲಾಸ್ ಓದ್ತಾ ಇದೀಯಾ? ನೀನೇನಾದ್ರೂ ಚಿರತೆನ ನೋಡಿದ್ಯಾ, ಅಥವಾ ಯಾವ ರೀತಿ ಭಯ ಆಗ್ತಾ ಇದೆಯಾ ಇಲ್ಲಿ ಓಡಾಟ ನಡೆಸೋದಕ್ಕೆ? ನಿಮಗೆ ಓಡಾಟ ನಡೆಸಕ್ಕೆ ತುಂಬಾ ಭಯ ಆಗುತ್ತೆ. ಸೊ ಚಿರತೆನ ಯಾರಾದರೂ ನೋಡಿದಾರಾ? ನಿಮ್ಮ ಫ್ರೆಂಡ್ಸ್ ಇರಬಹುದು ಅಥವಾ ನಿಮ್ಮ ಮನೆ ಅಕ್ಕಪಕ್ಕದವ್ರು ಯಾರಾದರೂ ನೋಡಿದಾರಾ ಇಲ್ಲಿ ಏನಾದರೂ ಓಡಾಡ್ತಿದೆ ಅನ್ನುವಂಥ ಸುದ್ದಿ ಬರ್ತಿದೆಯಾ? ಹೌದು, ಸಿಂಹ ಚಿರತೆ ನೋಡಿಲ್ಲ, ಚಿರತೆ ಗರ್ಜಿಸಿರೋದು ನೋಡೋರಂತೆ. ಎಲ್ಲಿ ಎಲ್ಲಿವರೆಗೂ ಬಂದಿದೆ ಅನ್ನುವಂಥ ಸುದ್ದಿ ಹರಿದಾಡ್ತಿದೆ? ಇಲ್ಲಿ ಕೆಂಗೇರಿ ಇಲ್ಲ ಕಾಡ ಹತ್ರ ಎಲ್ಲ ಓಡಾಡ್ತಿದೆ ಅಂತ ಹೇಳ್ತಾವ್ರೆ. ಸೊ ಸ್ಕೂಲಿಗೆ ಬರೋದಕ್ಕೆ ನಿಮ್ಗೆ ಭಯ ಆಗ್ತಿದ್ಯಾ, ಅಥವಾ ನೈಟ್ ಟೈಮ್ ಓಡಾಟ ನಡೆಸೋದಕ್ಕೆ ಭಯ ಆಗ್ತಿದೆಯಾ? ಹೌದು ಮೇಡಮ್, ಭಯ ತುಂಬ ಆಗ್ತಿದೆ. ಓಕೆ, ಇನ್ನೊಂದಷ್ಟು ಮಕ್ಕಳು ಒಳಭಾಗದಲ್ಲಿದ್ದಾರೆ, ನಾನು ಅವ್ರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಇಲ್ಲಿನ ಮಕ್ಕಳು ಸಾಕಷ್ಟು ಭಯಭೀತರಾಗಿರುವಂಥದ್ದು, ಯಾವಾಗ ಅಕ್ಕಪಕ್ಕದಲ್ಲಿ ಚಿರತೆ ಓಡಾಟ ನಡೆಸ್ತಾ ಇದೆ ಅನ್ನುವಂಥದ್ದು ತಿಳಿದು ಬಂತೋ ಆಗ ಒಂದಷ್ಟು ಜನ ಸಾರ್ವಜನಿಕರು ಭಯ ಪಡ್ತಾ ಇದ್ರೆ, ಇನ್ನೊಂದಷ್ಟು ಮಕ್ಕಳು ಕೂಡ ಭಯ ಪಡ್ತಾ ಇರುವಂಥದ್ದು. ಸಾಕಷ್ಟು ಮಕ್ಕಳು ಈಗ ಆಲ್ರೆಡಿ ಸ್ಕೂಲ್ಗೆ ಚಕ್ಕರನ್ನು ಹಾಕಿರುವಂಥದ್ದು, ಅವರ ಸ್ನೇಹಿತರು ಚಕ್ಕರನ್ನು ಹಾಕಿದ್ದಾರೆ ಯಾವಾಗ ಚಿರತೆ ಓಡಾಟ ನಡೆಸ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ದೂರ ದೂರದಿಂದ, ಅಂದರೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇರುವಂಥವ್ರು ಯಾರೂ ಕೂಡ ಪೋಷಕರು ಸ್ಕೂಲ್ಗೆ ಕಳಿಸ್ತಿಲ್ಲ. ಸೊ ಒಂದಷ್ಟು ಜನ ಮಕ್ಕಳಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತೀನಿ. ಚಿರತೆ ಯಾವತ್ತಾದರೂ ನೋಡಿದ್ರ? ಚಿರತೆ ಈಗ ಓಡಾಟ ನಡೆಸ್ತಾ ಇದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಸೊ ನೀವು ಯಾವತ್ತಾದರೂ ಚಿರತೆನ ನೋಡಿದ್ರೆ? ಇಲ್ಲಿ CCTV ನೋಡಿದ್ದೀವಿ ನಾವು, ಇಲ್ಲಿ CCTV ಇಲ್ಲಿ ಎಲ್ಲ ನೋಡು, ನಮ್ಮ ಆಂಟಿಯರೆಲ್ಲ ತೋರಿಸೋರೆ, ಅದು ತುಂಬ ನಮ್ಗೆ ತುಂಬ ಭಯ ಆಗ್ತಿದೆ ಮೇಡಮ್. ಸೊ ಯಾರಾದರೂ ನೋಡಿದಾರಾ ನಿಮ್ಮ ಅಕ್ಕ ಪಕ್ಕ ಮನೆಯವರು ಯಾರಾದರೂ ಚಿರತೆ ನೋಡಿರುವಂಥ? ನಮ್ಮ ಅಂಕಲ್ ನೋಡಿದ್ದಾರೆ. ಎಲ್ಲಿ ನೋಡಿದ್ರಂತೆ? ಅದು ಅವರು ಮನೆ ಹತ್ರನೇ ಓಡಾಡ್ತಿರೋದು, ಮತ್ತೆ ಅವರು CCTV ನೋಡ್ತಾ ಇರೋದು, ಅದೆಲ್ಲ ನೋಡೋರೆ ಮೇಡಮ್. ಸೊ ಈಗ ನಿಮಗೆ ಆಟ ಆಡೋದಕ್ಕೆ ಅದಕ್ಕೆಲ್ಲ ಭಯ ಆಗ್ತಿದೆಯಾ? ಸ್ಕೂಲ್ ಬಿಟ್ಟಿದ ತಕ್ಷಣ ಮನೆಗೆ ಹೋಗ್ಬಿಡ್ತೀರಾ ಹೇಗೆ? ಹೌದು, ಸ್ಕೂಲ್ ಬಿಟ್ಟಿದ ತಕ್ಷಣ ನಮ್ಮ ಅಪ್ಪ ಬರ್ತಾರೆ, ಹೋಗಿ ಅವ್ರ ಗಾಡಿ ಮೇಲೆ ಹೋಗ್ತೀವಿ ನಾವು, ತುಂಬ ಭಯ ಆಗುತ್ತೆ ಮೇಡಮ್ ನಮಗೆ. ನೋಡಿದ್ರಲ್ಲ, ಮಕ್ಕಳಿಗೂ ಕೂಡ ಸಾಕಷ್ಟು ಮಕ್ಕಳಿಗೆ ಭಯ ಆಗ್ತಾ ಇರುವಂಥದ್ದು. ಸ್ಕೂಲ್ಗೆ ಒಂದಷ್ಟು ಮಕ್ಕಳನ್ನು ಪೋಷಕರೇ ಕಳಿಸೋದಕ್ಕೆ ಈಗ ಆಲ್ರೆಡಿ ನಿರಾಕರಣೆ ಮಾಡಿದ್ದಾರೆ. ಚಿರತೆ ಕಾಟ ಇನ್ನೊಂದಷ್ಟು 3-4 ದಿನಗಳ ನಂತರ ನಾವು ಸ್ಕೂಲ್ಗೆ ಕಳಿಸ್ತೀವಿ. ಆ ಚಿರತೆ ಯಾವ ರೀತಿ ಓಡಾಟವನ್ನು ನಡೆಸ್ತವೆ ಅನ್ನುವಂಥದ್ದನ್ನ ನೋಡಿಕೊಂಡು ನಾವು ಸ್ಕೂಲ್ಗೆ ಕಳಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಈಗ ಆಲ್ರೆಡಿ ಪೋಷಕರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.